ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ ಗುರು ಚಾನಲ್ ಇಂದ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ಸ್ನೇಹಿತರೆ. ಇವತ್ತು 900 ಮ್ಯಾಥಮೆಟಿಕ್ಸ್ ನ ನಂಬರ್ ಸಿಸ್ಟಮ್ ಈ ಲೆಸನ್ ಅಲ್ಲಿರುವಂತಹ ಎಕ್ಸೈಸ್ 1.3 ದ ಥರ್ಡ್ ಕ್ವಶನ್ ಇಂದ ಮುಂದೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತು ಥರ್ಡ್ ಕ್ವಶನ್ ಅನ್ನ ಆದಷ್ಟು ಕಂಪ್ಲೀಟ್ ಮಾಡೋಕೆ ಪ್ರಯತ್ನ ಪಡ್ತೀನಿ, ಯಾಕಂದ್ರೆ ಇಲ್ಲಿ 3 ಸಬ್ ಕ್ವಶನ್ಸ್ ಇದಾವೆ. ಇದ್ರ ನಂತರ ಟೈಮ್ ಉಳಿತಂದ್ರೆ ಬೇರೆ ಸಬ್ ಕ್ವಶನ್ ಗಳನ್ನು ಮಾಡೋಕೆ ಪ್ರಯತ್ನ ಪಡ್ತೀನಿ, ಯಾಕಂದ್ರೆ ಇವತ್ತು ಸ್ವಲ್ಪ ಈ ಮಳೆ ಬಿಡುವಂತ ಕಾರಣ ಇರೋದ್ರಿಂದ ಬಹಳಷ್ಟು ಈ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಹಳ ಹೆಚ್ಚಾಗ್ತಾ ಇದೆ, ಜೊತೆಗೆ 900 ಟೈಮಿಂಗ್ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಓಕೆ, ಈಗ ಬಂದ ಸ್ನೇಹಿತರೆ ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ 1.3 ಎಕ್ಸೈಸ್ ನಲ್ಲಿರುವಂತಹ ಥರ್ಡ್ ಕ್ವಶನ್ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಇಲ್ಲಿ ಏನಿದೆ ಕ್ವಶನ್ ಅಂದ್ರೆ, ಅವ್ರು ಕೊಟ್ಟಿರೋದು ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಆಸ್ ಪಿ ಬೈ ಕ್ಯೂ ಇನ್ ಟು ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಡೈರೆಕ್ಟ್ ಆಗಿ ರ್ಯಾಷನಲ್ ಅಂತ ಬರೆದಿದ್ದೀನಿ, ಯಾಕಂದ್ರೆ ಅವ್ರು ಹೇಳಿರೋದು ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಬರೀ ಕ್ಯೂ ಈಸ್ ಈಕ್ವಲ್ ಟು 0 ಇರಬಾರ್ದು ಅಂತ ಹೇಳಿದ್ರು, ಅಂದ್ರೆ ರ್ಯಾಷನಲ್ ನಂಬರ್ ಟೈಪ್ ಬರೆಯೋದಲ್ಲ. ಯಾವ ರೀತಿ ಬರೆಯೋದು ಅಂದ್ರೆ, ಫಸ್ಟ್ ನೀವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ನಿನ್ನೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಏನಂದ್ರೆ, 3 ರೀತಿಯ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಇದಾವೆ. ಒಂದನೆಯದು ಟರ್ಮಿನೇಟಿಂಗ್, ನಾವು ಡಿವೈಡ್ ಮಾಡ್ತಾ ಹೋದಂತೆ 0 ಬರುತ್ತೆ. ಎರಡನೆಯದು ಟರ್ಮಿನೇಟ್ ಆಗಲ್ಲ ಆದ್ರೆ ರಿಪೀಟ್ ಆಗ್ತಾ ಹೋಗುತ್ತೆ. ರಿಪೀಟ್ ಆಗ್ತಾ ಹೋಗುತ್ತೆ ಅಂದ್ರೆ 1 digit ರಿಪೀಟ್ ಆಗುತ್ತೆ ಅಂದ್ರೆ ಇದೇ ರೀತಿ 666 ಬಂತಂದ್ರೆ ಇದಿಷ್ಟು ಬರೆಯುವ ಬದಲಾಗಿ 6 ಮೇಲೆ ಒಂದು ಪ್ಲೇಟ್ ಹಾಕ್ಬಿಡೋಣ ಅಂತ ಹೇಳಿದೆ. ಅದೇ ರೀತಿ ಅರ್ಥ ಆಯ್ತಾ, ಇಲ್ಲಿ ಕೊಟ್ಟಿರುವಂತ ನಂಬರ್ ಗಳು ಅದೇ ರೀತಿ ಇರುವಂತ ನಂಬರ್ ಗಳು. ಈಗ ನೋಡಿ ಸ್ನೇಹಿತರೆ ಏನಿದೆ ಇಲ್ಲಿ, 0.6 ಇದೆ. 0.6 ಅಂದ್ರೆ ನಾವು ಫಸ್ಟ್ ಏನ್ ಮಾಡಬೇಕು, ಅವ್ರು ಕೊಟ್ಟಿರುವಂತ ನಂಬರ್ ಅನ್ನ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0.6 ಮೇಲೆ ಒನ್ ಲೈನ್ ಇತ್ತು ಅಂದ್ರೆ ಇದು ಒಂದೇ ಡಿಜಿಟ್ ರಿಪೀಟ್ ಆಗ್ತಾ ಹೋಗಿದೆ ಅಂತ ಅರ್ಥ. ಅದನ್ನ ಸರಿಯಾಗಿ ಬರ್ಕೊಂಡ್ಬಿಡಿ, ಮುಗೀತು. ನೆಕ್ಸ್ಟ್, ಎಷ್ಟು ನಂಬರ್ ಗಳು ರಿಪೀಟ್ ಆಗ್ತಾವೆ ಇಲ್ಲಿ, ಒಂದೇ ಡಿಜಿಟ್ ಅಥವಾ ಬಹಳ ಡಿಜಿಟ್ ರಿಪೀಟ್ ಆಗ್ತಾ ಇಲ್ಲ, ಕೇವಲ 6 ಒಂದೇ ರಿಪೀಟ್ ಆಗ್ತದೆ. ಹಾಗಾಗಿ ಆಸ್ ವಿ ನೋ ಒನ್ ಡಿಜಿಟ್ ಈಸ್ ರಿಪೀಟಿಂಗ್, ಒಂದೇ ಡಿಜಿಟ್ ರಿಪೀಟ್ ಆಗ್ತಾ ಇದೆ. ಸೊ ವಿ ಮಲ್ಟಿಪ್ಲೈ, ಏನ್ ಮಲ್ಟಿಪ್ಲೈ ಮಾಡ್ತೀವಿ, ಬೋತ್ ಸೈಡ್ಸ್ ವಿತ್ 10 ಅಥವಾ ಬೈ 10 ಇಂದ ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಅರ್ಥ ಸ್ನೇಹಿತರೆ. ಹಾಗಾದ್ರೆ ಮೊದಲು ಏನ್ ಮಾಡೋಣ, ಇಲ್ಲಿ ಕೊಟ್ಟಿರುವಂತದನ್ನೇ ಮೊದಲು ಬರೆಯೋಣ. ಏನಂದ್ರೆ ಎಕ್ಸ್ ಅನ್ನು ಸಹ ಏನ್ ಮಾಡಬೇಕು, 10 ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ಕಡೆ ಇರುವಂತ 0.666 ಅನ್ನು ಸಹ 10 ಇಂದ ಮಲ್ಟಿಪ್ಲೈ ಮಾಡಬೇಕು. 10 ಇಂಟು ಎಕ್ಸ್ 10x, ಇದು 10 ಇಂದ ಈ ನಂಬರ್ ಮಲ್ಟಿಪ್ಲೈ ಮಾಡಿದ್ರಂತೆ, 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 decimal point ಈ ಕಡೆ ಬರುತ್ತೆ, 100 ಇಂದ ಮಾಡಿದ್ರೆ 2 decimal point, ಈ ರೀತಿ 6.66 ಆಯ್ತು. ಸ್ನೇಹಿತರೆ ಒಂದು ವಿಷಯ ನೆನಪಿಟ್ಕೊಂಡ್ರೆ, ಇಲ್ಲಿ ಅವರು ಕೊಟ್ಟಿರುವಂತ ನಂಬರ್ ನ ನೀವು ಫಸ್ಟ್ ಎಕ್ಸ್ ಅಂತ ಏನ್ ಬರ್ಕೊಂಡಿರ್ತೀರಿ ಅದನ್ನ ಇಕ್ವೇಶನ್ ನಂಬರ್ 1 ಅಂತ ಬರ್ಕೊಳ್ಳಿ. 10x ಯಾವ್ದಾದ್ರು 10 ಇಂದ ಮಲ್ಟಿಪ್ಲೈ ಮಾಡಿದ ಮೇಲೆ ಅದನ್ನ ಇಕ್ವೇಶನ್ ನಂಬರ್ 2 ಅಂತ ಬರ್ಕೊಳ್ಳ್ರಿ. ಈಗ ಏನ್ ಮಾಡ್ಬೇಕಂದ್ರೆ, ನೀವು ಥರ್ಡ್ ಸ್ಟೆಪ್, ಇವು 3 ಸ್ಟೆಪ್ ಅಂತ ನೆನ್ಪಿಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಈ ರೀತಿ ಇರೋ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬಿಡ್ತೀರಿ. ಅವಾಗ ಸ್ಕೂಲ್ ಅಲ್ಲಿ ನಿಮಗೆ ಟೀಚರ್ಸ್ ಪಾಠ ಮಾಡೋದ್ರಿಂದ ಮೊದಲೇ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ. ಅವಾಗ ನೀವು ಬಹಳ ಹೆಚ್ಚು ಕಾನ್ಸಂಟ್ರೇಷನ್ ಇಂದ ಕಲಿಬಹುದು, ಜೊತೆಗೆ ಅಡ್ವಾನ್ಸ್ ಆಗಿ ನೀವು ಗೊತ್ತಿರೋದ್ರಿಂದ ಜಾಣರು ಅನ್ಸ್ಕೋಬಹುದು. ಹಾಗಂತ ಕ್ಲಾಸ್ ಅಲ್ಲಿ ಮಿಸ್ಬಿಹೇವ್ ಮಾಡಬೇಡಿ, ಟೀಚರ್ಸ್ಗೆ ಬಹಳ ಒಬಿಡಿಯಂಟ್ ಆಗಿ ಜೊತೆಗೆ ಹಂಬಲ್ ಆಗಿ ವಿನಮ್ರತೆಯಿಂದ ಇರಬೇಕು. ಓಕೆ, ಈಗ ಸಬ್ಟ್ರಾಕ್ಟ್ ಈಕ್ವೇಶನ್ ನಂಬರ್ 1 ಫ್ರಮ್ ಈಕ್ವೇಶನ್ ನಂಬರ್ 2, ಈ 2 ಇಂದ 1 ಅನ್ನ ಸಬ್ಟ್ರಾಕ್ಟ್ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ ಸ್ನೇಹಿತರೆ, ಏನ್ ಮಾಡ್ಬೇಕಂದ್ರೆ ಈ ರೀತಿ ಯಾವ್ದೋ ಒಂದು ನಂಬರ್ ಅನ್ನ ಕೊಟ್ಟು ಡೆಸಿಮಲ್ ಎಕ್ಸ್ಪೆನ್ಷನ್ ಅನ್ನು ಕೊಟ್ಟು ಅದನ್ನ ನೀವು ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಬರೀರಿ ಅಂದಾಗ ಅವ್ರು ಕೊಟ್ಟಿರೋ ನಂಬರ್ ಅನ್ನೇ ಎಕ್ಸ್ ಇಸ್ ಕೊಟ್ಟು ಅಂತ ಬರೀತೀವಿ. ನಂತರ ಎಷ್ಟು ಪಾಯಿಂಟ್ ಎಷ್ಟು ಡೆಸಿಮಲ್ ಪಾಯಿಂಟ್ಸ್ ರಿಪೀಟ್ ಆಗ್ತಾ ಇದಾವೆ ಅಥವಾ ಎಷ್ಟು ಡಿಜಿಟ್ಸ್ ರಿಪೀಟ್ ಆಗ್ತದೆ, ಇದು ಕರೆಕ್ಟ್, ಇದು ಎಷ್ಟು ಡಿಜಿಟ್ಸ್ ರಿಪೀಟ್ ಆಗ್ತದೆ ಅನ್ನೋದು ನೋಡಿ 1 digit ರಿಪೀಟ್ ಆಗ್ತದೆ. ಇಂಟು 10 2 digit ರಿಪೀಟ್ ಆಗ್ತಿದ್ರೆ ಇಂಟು 20 ಅಲ್ಲ ಇಂಟು 100, 3 digit ರಿಪೀಟ್ ಆಗ್ತಿದ್ರೆ ಇಂಟು 1000, ಈ ರೀತಿ ಎರಡು ಕಡೆ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನಂದ್ರೆ, ಎಕ್ಸ್ ಅನ್ನ ಫಸ್ಟ್ ಬರ್ತಿರ್ತೀವಿ ಅದನ್ನ 1 ಅಂತ ಬರ್ತಾರೆ, ಸೆಕೆಂಡ್ ಬರ್ತಿರೋದನ್ನ ಇಕ್ವೇಶನ್ ನಂಬರ್ 2 ಅಂತ ಬರ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಇಕ್ವೇಶನ್ ನಂಬರ್ 1 ಅನ್ನ 2 ಇಂದ ಸಬ್ಟ್ರಾಕ್ಟ್ ಮಾಡ್ತೀವಿ. ಹೇಗ್ ಮಾಡ್ತೀವಿ, 10x ನಲ್ಲಿ ಈ ಕಡೆ LHS ನಲ್ಲಿ ಇರೋದನ್ನ LHS ನಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕು. ಈ ಕಡೆ RHS ನಲ್ಲಿ ಇರುವಂತಹ ಸೆಕೆಂಡ್ ಇಕ್ವೇಶನ್ ಅನ್ನ ಏನು RHS ನಲ್ಲಿ ಇರುವಂತಹ ಫಸ್ಟ್ ಇಕ್ವೇಶನ್ ನಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕು. ನೋಡ್ರಿ, ಇಲ್ಲಿ ಬೇಕಾದ್ರೆ ಡೆಸಿಮಲ್ ಪಾಯಿಂಟ್ ಅಂದ್ರೆ 6 ರಿಪೀಟ್ ಆಗುತ್ತಲ್ಲ, 6 ಆಗ ಇನ್ನೊಂದು 6 ಇದ್ರೂ ತಪ್ಪಿಲ್ಲ, ಯಾಕಂದ್ರೆ 3 ಇದಾವಲ್ಲ 3 ಇರ್ಲಿ ಅಂತ. 10x ನಲ್ಲಿ 1x ಅಂದ್ರೆ 9x,
ಈಗ ನೋಡ್ರಿ 6.666 0.666 0.00 ಉಳಿದು 6.6.0 ಅಂದ್ರೆ 6. ಈಗ ಎಕ್ಸ್ ಇಸ್ ಈಕ್ವಲ್ ಟು 6/9. ಯಾಕೆಂದ್ರೆ ಒಂದು ವಿಷಯ ನೀವು ಮಲ್ಟಿಪ್ಲೈ ಮಾಡ್ತಿರ್ಬೇಕಾದ್ರೆ ಈ ಕಡೆ ಏನಾದ್ರು ನಂಬರ್ ಯಾವ್ದಾದ್ರು ಈ ವೇರಿಯಬಲ್ ಜೊತೆ ಮಲ್ಟಿಪ್ಲೈ ಆಗಿತ್ತಂದ್ರೆ ಈ ಕಡೆ ಬಂದಾಗ ಏನಾಗುತ್ತೆ ಅದು ಡಿವೈಡ್ ಆಗುತ್ತೆ. ಈ ಕಡೆ ಏನಾದ್ರು ಡಿವೈಡ್ ಆಗಿತ್ತಂದ್ರೆ ಈ ಕಡೆ ಬಂದಾಗ ಮಲ್ಟಿಪ್ಲೈ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಇದು ಮಲ್ಟಿಪ್ಲೈ ಆಗಿರೋದ್ರಿಂದ ಈ ಕಡೆ ಡಿವೈಡ್ ಮಾಡಿದ್ವಿ. ಈಗ ಇದು ಮುಗೀತು ಆಲ್ಮೋಸ್ಟ್. ಆದ್ರೂ ಸಹ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಬಹುದು. ಸೇಮ್ ಟೇಬಲ್ ನಲ್ಲಿ ಹೋಗುತ್ತೆ. ಏನಂದ್ರೆ 3 2 6 3 3 9. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 2/3. ನೋಡ್ರಿ ಇಲ್ಲಿ 0.6 ಅನ್ನು ನಾವು ಏನ್ ಮಾಡಿದೀವಿ, ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಬರೆದ್ವಿ. ಡಿನಾಮಿನೇಟರ್ ಕ್ಯೂ ಜೀರೋದಲ್ಲಿ ಏನಿಲ್ಲ. ಅರ್ಥ ಆಯ್ತಾ? ಇದೇ ರೀತಿ ಆ ಕ್ವಶನ್ ಅನ್ನು ಸಹ ಸಾಲ್ವ್ ಮಾಡೋಣ. ಬನ್ನಿ ಬೇಗ 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 ಸಾಲ್ವ್ ಮಾಡ್ಬಿಡೋಣ. ಓಕೆ ರೆಡಿ? ನೀವು ಬೇಕಾದ್ರೆ ಕಲ್ತಿರೋರು ಈಗ ಅರ್ಥ ಆಗಿರೋರು ನೀವು ಮಾಡಕ್ ಶುರು ಮಾಡಬಹುದು. ಬೇಗ ನಾನು ಫಸ್ಟ್ ಆಗಿ ಮಾಡ್ತೀನಿ, ನೀವು ಫಸ್ಟ್ ಆಗಿ ಮಾಡ್ತೀರ ನೋಡಿ. ನೆಕ್ಸ್ಟ್ ಇಲ್ಲಿ ಲೆಟ್ ಇನ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0.47. ಯಾವ್ದು ರಿಪೀಟ್ ಆಗಿದೆ? 7 ಒಂದೇ ರಿಪೀಟ್ ಆಗಿದೆ. ಅದನ್ನ ಬಿಟ್ಟು 4 7 4 7 ಅಂತ ಬರಬಾರ್ದು. 7 ಒಂದೇ ರಿಪೀಟ್ ಆಗಿದೆ. ಹಾಗಾಗಿ 7 ಮೇಲೆ ಅಷ್ಟೇ ಲೈನ್ ಹಾಕಿದ್ದಾರೆ. ಹಾಗಾಗಿ 7 7 7 ಅಂತ ಬರೆಯೋಣ. ಇದನ್ನ ಏನಂತ ಮಾಡೋದು? ಈಕ್ವೇಶನ್ ನಂಬರ್ 1. ಓಕೆ, ಇದ್ರ ನಂತರ ನಾವು ಮಾಡುವಂತದ್ದೇನು? ಆಸ್ ವಿ ನೋ ಓನ್ಲಿ ಒನ್ ಡಿಜಿಟ್ ಈಸ್ ರಿಪೀಟೆಡ್, ಸೊ ವಿ ಮಲ್ಟಿಪ್ಲೈ ಏನನ್ನ ಬೋತ್ ಸೈಡ್ಸ್ ಬೈ 10. ಎರಡು ಕಡೆ 10 ಇಂದಾನೆ ಮಲ್ಟಿಪ್ಲೈ ಮಾಡ್ತೀವಿ. ಮಾಡೋಣ. ಈ ಕಡೆ ಇರೋದೇನು? ಎಕ್ಸ್ ಇಂಟು 10. ಈ ಕಡೆ 0.4777 ಇಂಟು 10. ಈಗೇನಾಯ್ತು? 10x ಇಸ್ ಈಕ್ವಲ್ ಟು 4.777 ಆಯ್ತು. ಸ್ನೇಹಿತರೆ ಇದು ಏನಿದು? ಈಕ್ವೇಶನ್ ನಂಬರ್ 2. ಓಕೆ, ಈಕ್ವೇಶನ್ ನಂಬರ್ 2 ಆಯ್ತಾ? ಈಗ ನಾವೇನ್ ಮಾಡ್ತೀವಿ? ಈಕ್ವೇಶನ್ ನಂಬರ್ 1 ಇಂದ ಸಾರಿ ಈಕ್ವೇಶನ್ ನಂಬರ್ 2 ಅಲ್ಲಿ ಈಕ್ವೇಶನ್ ನಂಬರ್ 1 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೇಮ್ ಸ್ಟೆಪ್, ಸಬ್ಟ್ರಾಕ್ಟ್ ಈಕ್ವೇಶನ್ ನಂಬರ್ 1 ಫ್ರಮ್ ಈಕ್ವೇಶನ್ ನಂಬರ್ 2. ಒಂದು ನಿಮಿಷ. ಓಕೆ, ಚೆನ್ನಾಗಿರಪ್ಪ ಅಂತ ಅಂದ್ರೆ ಈಕ್ವೇಶನ್ ನಂಬರ್ 2 ಏನು? 10x ಮೈನಸ್ ಈ ಕಡೆ LHS ನಲ್ಲಿ ಇರೋದು ಎಕ್ಸ್, ಈ ಕಡೆ ಇರೋದು 4.777 ಮೈನಸ್ ಈ ಕಡೆ ಇರೋದು 0.477. ಇದು ಮೂರು ಏನ್ ಬೇಕಾಗಿಲ್ಲ, ಎರಡಿದ್ರು ಸಹ ನಡೆಯುತ್ತೆ. ಈಗೇನಾಯ್ತು? 9x ಇಸ್ ಈಕ್ವಲ್ ಟು 4.3. ಬೇಕಾದ್ರೆ ನೋಡಿ 4.777 ಅಲ್ಲಿ 0.477 ಅನ್ನು ಸಪ್ರೇಟ್ ಮಾಡಿದ್ರೆ 7 ಅಲ್ಲಿ 0 7 ಅಲ್ಲಿ 0 7 ಅಲ್ಲಿ 4 ಅಂದ್ರೆ 3 4 ಅಲ್ಲಿ 0 ಅಂದ್ರೆ 4 4.3 ಆಯ್ತಾ? ಇದನ್ನೇ ನಾನಿಲ್ಲಿ ಬರೆದಿರೋದು. ಈಗ ಈ ನೈನ್ ಎಕ್ಸ್ ಇದೆಯಲ್ಲ, ಈ ಎಕ್ಸ್ ಈ ಕಡೆ ಇಟ್ಕೊಂಡು 4.3/9. ಇದು ಡೆಸಿಮಲ್ ಪಾಯಿಂಟ್ ಅಲ್ಲಿ ಇದೆ, ಹಾಗಾಗಿ ಇದು ಸರಿಯಾಗಬೇಕಂದ್ರೆ ಏನ್ ಮಾಡಬೇಕು? ಇಂಟು 10. ನ್ಯೂಮರೇಟರ್ ನ ಇಂಟು 10 ಇಂದ ಮಾಡಿದಾಗ ಡಿನಾಮಿನೇಟರ್ ಸಹ ಇಂಟು 10 ಮಾಡ್ತೀವಿ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 43/90. ನೋಡ್ರಿ ಡಿನಾಮಿನೇಟರ್ ಇದನ್ನ ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಬರ್ದ್ರಿ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಡಿನಾಮಿನೇಟರ್ 0 ಬಂದಿಲ್ಲ. ಬನ್ನಿ ಸ್ನೇಹಿತರೆ, ಇವನ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅನ್ಸದೆ. ಇದರಲ್ಲಿರುವಂತ ಥರ್ಡ್ ಕ್ವಶನ್ ಇರುವಂತ ಥರ್ಡ್ ಸಬ್ ಕ್ವಶನ್ ಏನಿದು? 0.001 ಇದ್ರ ಮೇಲೆ ಲೈನ್ ಹಾಕಿದ್ರೆ, ಹಾಗಾಗಿ ಏನ್ ಮಾಡಬೇಕು? ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0.001 ಅಂದ್ರೆ ಮೂರು ಡಿಜಿಟ್ ರಿಪೀಟ್ ಆಗ್ತಾ ಇದಾವೆ ಅಂತ ಅರ್ಥ. ಯಾವಾಗ ಮೂರು ಡಿಜಿಟ್ ರಿಪೀಟ್ ಆಗ್ತಾ ಇದಾವೆ ಏನ್ ಮಾಡ್ಬೇಕು? ಇದರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಆಸ್ ವಿ ನೋ 3 ಡಿಜಿಟ್ಸ್ ಆರ್ ರಿಪೀಟಿಂಗ್, ವಿ ಶಲ್ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ, ಇದರಿಂದ ಮಲ್ಟಿಪ್ಲೈ ಮಾಡ್ತೀರಿ. ಮೂರು ಡಿಜಿಟ್ ರಿಪೀಟ್ ಆದಾಗ 1 ಡಿಜಿಟ್ ರಿಪೀಟ್ ಆದ್ರೆ, 10 ಇಂದ ಮಲ್ಟಿಪ್ಲೈ 2 ಡಿಜಿಟ್ ರಿಪೀಟ್ ಆದ್ರೆ
ಹಂಡ್ರೆಡ್ ಇಂದ ಮಲ್ಟಿಪ್ಲೈ, ತ್ರೀ ಡಿಜಿಟ್ ರಿಪೀಟ್ ಆದ್ರೆ ಥೌಸಂಡ್ ಇಂದ ಮಲ್ಟಿಪ್ಲೈ, ಕಮಾನ್ ಬೈ ಥೌಸಂಡ್. ಓಕೆ, ಎಕ್ಸ್ ಇದಕ್ಕೂ ಸಹ ಎಲ್ ಎಚ್ ಎಸ್ ಸಹ ಥೌಸಂಡ್ ಇಂದ ಮಲ್ಟಿಪ್ಲೈ ಮಾಡಿದೆ, ಆರ್ ಎಚ್ ಎಸ್ 0.0001001 ಇದನ್ನು ಸಹ ಥೌಸಂಡ್ ಇಂದ ಮಲ್ಟಿಪ್ಲೈ ಮಾಡಿದೆ, ಏನಾಗ್ತಿದ್ದು ಥೌಸಂಡ್ ಎಕ್ಸ್ ಆಯ್ತು. ಇದೇನಾಯ್ತು 3.0 ಏನಾಗುತ್ತೆ 3.0 ಇರೋದ್ರಿಂದ 3 ಪ್ಲಸ್ ಜಂಪ್ ಆಗುತ್ತೆ ಇಲ್ಲಿಂದ 1, 2, 3 1.001 ಆಯ್ತು ಸ್ನೇಹಿತರೆ. ಈಗ ಇದನ್ನ ನಾವ್ ಏನಂತ ಬರೀತೀವಿ, ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರ್ತಿದ್ವಿ ಅದನ್ನ ಇಕ್ವೇಶನ್ ನಂಬರ್ ಒನ್. ಈಗ ಮಲ್ಟಿಪ್ಲೈ ಮಾಡಿದ್ಮೇಲೆ ಬಂದದನ್ನ ಇಕ್ವೇಶನ್ ನಂಬರ್ ಟೂ ಅಂತ ಬರೆದ್ವಿ. ಈಗ ನಾವು ಮಾಡುವಂತ ಕೆಲಸ ಏನು, ಸಬ್ಟ್ರಾಕ್ಟ್ ಮಾಡೋದು. ಸಬ್ಟ್ರಾಕ್ಟ್ ಇಕ್ವೇಶನ್ ಒನ್ ಫ್ರಮ್ ಇಕ್ವೇಶನ್ ಟೂ, ಇಕ್ವೇಶನ್ ಒನ್ ಇಕ್ವೇಶನ್ ಟೂ ಇಂದ ಸಬ್ಟ್ರಾಕ್ಟ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ ಇಲ್ಲಿ ಥೌಸಂಡ್ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 1.001 ಮೈನಸ್ 0.001, ಒಂದ್ ಸಾರಿ ಬರೆದ್ರೆ ಅಷ್ಟೇ, ಎರಡ್ ಸಾರಿ ಬರೆದ್ರೆ ಅಷ್ಟೇ. ಈಗ 999x ಇಸ್ ಈಕ್ವಲ್ ಟು ನೋಡ್ರಿ, ಇದಿಷ್ಟು ಇದಿಷ್ಟು ಸಬ್ಟ್ರಾಕ್ಟ್ ಆಗಿದ್ರೆ ಉಳಿದದ್ದು ಒನ್ ಅಷ್ಟೇ. ಎಕ್ಸ್ ಇಸ್ ಈಕ್ವಲ್ ಟು 1/999, ಇದೇ ನಮ್ಮ ಆನ್ಸರ್. ಡಿನಾಮಿನೇಟರ್ ಜೀರೋ ಇಲ್ಲ ಸ್ನೇಹಿತರೆ. ಈಗ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್. ಫೋರ್ತ್ ಕ್ವಶನ್ ಏನ್ ಹೇಳುತ್ತೆ, ಸ್ನೇಹಿತರೆ ಇದೇನು ಈ ಕ್ವಶನ್ ಹೇಳುವಂತದ್ದೇನು, 0.999 ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಬರೀರಿ. ಓಕೆ, ಆಲ್ರೆಡಿ ಯಾವ ರೀತಿ ಕಲ್ತಿದೀವಲ್ಲ ಅದೇ ರೀತಿ ಮಾಡ್ತೀವಿ, ಮಾಡೋಣ. ಮಾಡಿದ ಮೇಲೆ ನಿಮಗೇನಾದ್ರೂ ಆಶ್ಚರ್ಯ ಆಗುತ್ತಾ, ಆದ್ರೆ ನಿಮ್ಮ ಟೀಚರ್ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಡಿಸ್ಕಸ್ ಅನ್ನ ಮಾಡೋದ್ರಲ್ಲಿ ನಾವೇನು ಹಿಂದುಳಿದಿರಲ್ಲ, ಕರ್ನಾಟಕದ ವಿದ್ಯಾರ್ಥಿಗಳು ಪಾಠ ಮಾಡ್ಬೇಕಾದ್ರೆ ಡಿಸ್ಕಷನ್ ಮಾಡ್ತೀವಿ. ಇಲ್ಲೇನು ಡಿಸ್ಕಷನ್ ಮಾಡುವ, ಈಗ ಲೆಟ್ ಫಸ್ಟ್ ಅವ್ರು ಹೇಳಿರೋದು ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಬರ್ಬಿಡೋಣ. ಪಿ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0.999, ಇದನ್ನ ಏನಂತ ತಗೋಬೇಕಂತ ಹೇಳಿದ್ದೆ ಇಕ್ವೇಶನ್ ನಂಬರ್ ಒನ್. ಇಲ್ಲಿ ಎಷ್ಟು ಡಿಜಿಟ್ ರಿಪೀಟ್ ಆಗ್ತದೆ, ಒಂದೇ ಡಿಜಿಟ್ ರಿಪೀಟ್ ಆಗ್ತದೆ. ಹಾಗಾಗಿ ಆಸ್ ಓನ್ಲಿ ಒನ್ ಡಿಜಿಟ್ ಈಸ್ ರಿಪೀಟೆಡ್, ವಿ ಶಲ್ ಮಲ್ಟಿಪ್ಲೈ, ಏನ್ ಮಲ್ಟಿಪ್ಲೈ ಮಾಡ್ತೀವಿ, ಬೋತ್ ಸೈಡ್ಸ್ ಎರಡೂ ಕಡೆನು ಬೈ ಒನ್ ಡಿಜಿಟ್ ರಿಪೀಟ್ ಆಗಿರೋದ್ರಿಂದ 10. ಓಕೆ, ಎಕ್ಸ್ ಇದಕ್ಕೂ 10 ಇಂದ ಆ ಕಡೆ ಇರುವಂತ 0.999 ಸಹ ಏನ್ ಮಾಡ್ತೀವಿ, 10 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ 10x, ಇಲ್ಲಿ 10x, ಇಲ್ಲಿ 9.99 ಬಂತು. ಇದು ಏನು, ಈಕ್ವೇಶನ್ ನಂಬರ್ ಟೂ. ಓಕೆ, ಈಗ ನಾವು ಏನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡೋದು. ಥರ್ಡ್ ಸ್ಟೆಪ್, ಸಬ್ಟ್ರಾಕ್ಟ್ ಈಕ್ವೇಶನ್ ಒನ್ ಫ್ರಮ್ ಈಕ್ವೇಶನ್ ಏನು ಟೂ. ಯಾವ ರೀತಿ ಸಪ್ರೇಟ್ ಮಾಡ್ತೀವಿ ಈಗ ಬನ್ನಿ ಸ್ನೇಹಿತರೆ, ಬೇಗ 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 ಸಪ್ರೇಟ್ ಮಾಡ್ಬಿಡೋಣ. 10x ಮೈನಸ್ ಎಕ್ಸ್ ಈ ಕಡೆ ಇರೋದು, ಈ ಕಡೆ 9.99 ಬರೋದ್ರಷ್ಟೇ, ಇನ್ನೊಂದು 9 ಎಕ್ಸ್ಟ್ರಾ ಬರೋದ್ರಷ್ಟೇ, ಇಲ್ಲಿ 0.999. ಈಗ 9x ಇಸ್ ಈಕ್ವಲ್ ಟು ಈ ಮೂರು 9, ಈ ಮೂರು 9 ಹೋದ್ರೆ ಉಳಿದಿದ್ದು 9. ಎಕ್ಸ್ ಇಸ್ ಈಕ್ವಲ್ ಟು 9, ಈ ಕಡೆ ಮಲ್ಟಿಪ್ಲೈ ಆಗಿರೋದು ಈ ಕಡೆ ಬಂದ್ರೆ ಡಿವೈಡ್, 9 on 9 on 9, ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1. ವಾವ್, ಸರ್ಪ್ರೈಸ್ ಆದ್ರಿ, ಯಾಕೆ ಸರ್ಪ್ರೈಸ್ ಆದ್ರಿ, ಇಲ್ಲಿ 0.999 ಇದೆ, ಇದು 1 ಅಲ್ಲ, ಅದು ಏನಾಗ್ಬಿಡ್ತು 1 ಅಂತ ಬಂತು. ಮತ್ತೆ ಸರ್ಪ್ರೈಸ್ ಆಗಲ್ವಾ, 1 ಅಲ್ಲ ಅಲ್ಲ, 9.99, 0.999 ಕ್ಯಾನ್ ನೆವರ್ ಬಿಕಮ್ 1, ಬಟ್ ಇಟ್ ಈಸ್ ಟೂ ಕ್ಲೋಸ್ ಟು 1, 1 ಗೆ ಬಹಳ ಅಂದ್ರೆ ಬಹಳ ಹತ್ರ ಆಗಿದೆ. ಹಾಗಾಗಿ ಇದನ್ನ ನಾವು ಈ ರೀತಿ ಫಾರ್ಮ್ ನಲ್ಲಿ ಪಡ್ಕೊಂಡಿದೀವಿ ಅಂತ ಅಷ್ಟೇ ಸ್ನೇಹಿತರೆ. ಈಗ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ನೆಕ್ಸ್ಟ್ ಕ್ವಶನ್ ಅನ್ನ ಈಗ ನೋಡೋಣ. ಸ್ನೇಹಿತರೆ ಈ ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಏನಂದ್ರೆ, ವಾಟ್ ಕ್ಯಾನ್ ಬಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ರಿಪೀಟಿಂಗ್ ಬ್ಲಾಕ್ ಆಫ್ ಡಿಜಿಟ್ಸ್ ಇನ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ 1/17. 1/17 ಅನ್ನ ನಾವು ಈ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ತಗೊಂಡ್ರೆ, ಅಂದ್ರೆ ಈ 1 ಅನ್ನ 17 ಇಂದ ನಾವು ಡಿವೈಡ್ ಮಾಡ್ತಾ 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 ಹೋದ್ರೆ ಎಷ್ಟು ನಂಬರ್ ಆದ್ಮೇಲೆ ನಮಗೆ ಏನ್ ಬರ್ಬೋದು, ರಿಪೀಟಿಂಗ್ ಪ್ಯಾಟರ್ನ್ ಬರ್ಬೋದು.
ಅಂದ್ರೆ ಡಿವೈಡೆಡ್ ಬೈ 17 ಇದೆಯಲ್ಲ, ಹಾಗಾಗಿ 16 ನಂಬರ್ಸ್ ಆದ್ಮೇಲೆ ನಮಗೆ ಅದೇ ನಂಬರ್ ಮತ್ತೆ ಸ್ಟಾರ್ಟಿಂಗ್ ಏನ್ ಬಂದಿತ್ತು ಅದೇ ರೀತಿ ಮತ್ತೆ 16 ನಂಬರ್ ಆದ್ಮೇಲೆ ಮತ್ತೆ ಅದೇ ರೀತಿಯ 16 ನಂಬರ್ಸ್ ನಾವು ಡಿವೈಡ್ ಮಾಡಿದಾಗ ಬರ್ತಾ ಹೋಗುತ್ತೆ. ಯಾವ ರೀತಿ 666 ಬರ್ತಾ ಹೋಗ್ತಲ್ಲ ಆ ರೀತಿ, ಅಥವಾ 4747 ಅಂದ್ರೆ ಎರಡೆರಡು ನಂಬರ್ ಗೆ ರಿಪೀಟ್ ಆಗ್ತಾ ಹೋಗ್ತಲ್ಲ ಅದೇ ರೀತಿ ಈ ಕ್ವಶನ್ ಅಲ್ಲಿ ಏನಂದ್ರೆ ಡಿವೈಡೆಡ್ ಬೈ 17 ಇರೋದ್ರಿಂದ 16 ನಂಬರ್ಸ್ ಬೇರೆ 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 ಬರ್ತಾ ಹೋಗುತ್ತೆ, ಅದಾಗಿನ ಮೇಲೆ ಮತ್ತೆ ಅವೇ 16 ನಂಬರ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಇದನ್ನ ಕ್ವಶನ್ ಏನ್ ಮಾಡಿದ್ರಿ, 0.001 ಎಷ್ಟು ನಂಬರ್ ರಿಪೀಟ್ ಆಗಿತ್ತು, ಮೂರು ನಂಬರ್ ರಿಪೀಟ್ ಆಗಿತ್ತಿಲ್ಲ. ಇದು 17 ಡಿವೈಡೆಡ್ ಬೈ ಆಗಿರೋದ್ರಿಂದ, ಡಿವೈಡ್ ಬೈ 17 ಆಗಿರೋದ್ರಿಂದ ಏನಾಗುತ್ತೆ, 16 ನಂಬರ್ಸ್ ಡಿಜಿಟ್ಸ್ ಏನಾಗುತ್ತೆ, ಅಥವಾ 16 ಡಿಜಿಟ್ಸ್ ನಂಬರ್ ಅಲ್ಲ 16 ಡಿಜಿಟ್ಸ್ ರಿಪೀಟ್ ಆಗುತ್ತೆ. ಅದನ್ನೀಗ ಬರೆಯೋಣ. ದ ಮ್ಯಾಕ್ಸಿಮಮ್ ಡಿಜಿಟ್ಸ್ ಇನ್ ದ ರಿಪೀಟಿಂಗ್ ಬ್ಲಾಕ್ ಇನ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ 1/17 ವಿಲ್ ಬಿ 16 ಡಿಜಿಟ್ಸ್. ಎಷ್ಟು ಡಿಜಿಟ್? 16 ಡಿಜಿಟ್ಸ್. ಅರ್ಥ ಆಯ್ತಾ? ಈಗ ಇದನ್ನ ಲಾಂಗ್ ಡಿವಿಜನ್ ಸಹ ಮಾಡಿ ಅಂತಿದ್ರೆ ಲಾಂಗ್ ಡಿವಿಜನ್ ಮಾಡಬಹುದು. ಏನಂದ್ರೆ ಈ 1 ಅನ್ನ 17 ಇಂದ ಡಿವೈಡ್ ಮಾಡ್ರಿ ಅಂತ ಅಷ್ಟೇ. ಈಗ 17 ಬರಲ್ಲ, 0 ಇಟ್ಟರೆ ಅದೇ ಬಂತು, ನೆಕ್ಸ್ಟ್ ಪಾಯಿಂಟ್ ಇಟ್ಟೆ 0 ಬಂತು, ಮತ್ತೆ ಸಹ 17 ಕ್ಕಿಂತ 0 ಸೆಕೆಂಡ್ ಚಿಕ್ಕದು, ಅವಾಗ ಮತ್ತೊಂದು 0 ಇಟ್ಟೆ ಅಂದ್ರೆ 0 ಇಂದ ಮಲ್ಟಿಪ್ಲೈ ಮಾಡಿದೆ, ಮತ್ತೇನ್ ಬಂತು 10. ಈಗ ಆಲ್ರೆಡಿ ಹೇಳದಂತೆ ಒಂದೊಂದು ಸ್ಟೆಪ್ ಒಂದೊಂದು 0 ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡ್ತಾ ನಂತರ 5 ಇಂದ 17 ಅಂತ ಮಾಡ್ಬೇಕು. ಈ ರೀತಿ ಮಾಡ್ತಾ ಹೋದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಎಷ್ಟು, 16 ಡಿಜಿಟ್ಸ್ ಆದ್ಮೇಲೆ ಮತ್ತೆ ನಿಮ್ಗೆ ಇಲ್ಲಿ 1 ಬರುತ್ತೆ. ಅವಾಗ ಮತ್ತೆ 16 ಡಿಜಿಟ್ ಮಾಡಿದ್ರೆ ಬೇರೆ 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 ನಂಬರ್ ಇಂದ ಮತ್ತೆ 1 ಬರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಏನ್ ಬರುತ್ತೆ, ಅಥವಾ ಕ್ವೋಷಂಟ್ ಏನ್ ಬರುತ್ತೆ, ರಿಪೀಟಿಂಗ್ ಬ್ಲಾಕ್ ಯಾವುದು ಅಂತ 16 ಡಿಜಿಟ್ ಇಂದು ಈಗಾಗಲೇ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಅದನ್ನ ಬರೀತೀನಿ. ನೀವು ದಯವಿಟ್ಟು ಡಿವೈಡ್ ಮಾಡಿ ಈ ಆನ್ಸರ್ ನ ಚೆಕ್ ಮಾಡ್ಕೊಳ್ರಿ. ಈಗ ಏನ್ ಬರುತ್ತೆ ಅಂದ್ರೆ 0 5 8 8 2 3 5 2 9 4 1 1 7 6 4 7 ಇಷ್ಟು ನಂಬರ್ ಆದ್ಮೇಲೆ ಮತ್ತೆ 0 5 8 8 2 3 ಈ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ ಡಿವೈಡ್ ಮಾಡಿದ್ರೆ. ಇದು ಇದರ ಪ್ಯಾಟರ್ನ್. ಸ್ನೇಹಿತರೆ ಇವತ್ತಿಗೆ ಇಷ್ಟು ಸಾಕು, ಯಾಕೆ ಅಂದ್ರೆ ಇಂಟರ್ನೆಟ್ ಆಲ್ಮೋಸ್ಟ್ ಆಗಿ ಖಾಲಿ ಆಗಿದೆ. ಹಾಗಾಗಿ ಈಗಾಗಲೇ ನೀವು ನೋಡಿರ್ಬೋದು ಒಂದ್ ಸಾರಿ ಎರಡ್ ಸಾರಿ ಕಟ್ ಸಹ ಆಯ್ತು. ಈ 900 ನ ಕ್ಲಾಸ್ ನಾನು 10th ಮುಗಿದ ಮೇಲೆ ಮಾಡೋದ್ರಿಂದ ನಿಮಗೆ ಎಸ್ಪೆಷಲಿ ಲೈವ್ ನಡಿಬೇಕಾದ್ರೆ ಸ್ವಲ್ಪ ಕಟ್ ಆಗ್ಬಿಡುತ್ತೆ, ಸ್ವಲ್ಪ ನನಗೂ ಸಹ ಇಲ್ಲಿ ಬೀಪ್ ಸೌಂಡ್ ಆ ರೀತಿ ಎಲ್ಲ ಬಂದ್ಬಿಡುತ್ತೆ, ಇಂಟರ್ನೆಟ್ ಪೂರ್ತಿ ಖಾಲಿ ಆಗ್ತಾ ಹೋದಂಗೆಲ್ಲ. ಅದಕ್ಕೋಸ್ಕರ ಕ್ಷಮೆ ಇರಲಿ, ಆದಷ್ಟು ಬೇಗ ಈ ರೀತಿಯ ಸಮಸ್ಯೆ ಸಹ ಅವಾಯ್ಡ್ ಮಾಡ್ತೀನಿ. ಇವತ್ತಿಗೆ ಇಷ್ಟು ಆದ್ರೂ ಕಲ್ತಿದೀವಲ್ಲ, ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಾಳೆ ಇದೇ ಸಮಯಕ್ಕೆ ಸಂಜೆ 5 ವರೆಗೆ ಇದಕ್ಕಿಂತ ಸ್ವಲ್ಪ ಹೆಚ್ಚು ಸಮಯವನ್ನು ತಗೊಂಡು ಹೆಚ್ಚು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಯಾರಿಗಾದರೂ ಬೇಜಾರಾಗಿದ್ರೆ ಸಾರಿ.